ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇವತ್ತು ನಾವು ಇಂದಿನ ತರಗತಿಯಲ್ಲಿ ಎಂಟನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪದ್ಯ ಭಾಗದ ಪದ್ಯ ಮೂರು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಎಂಬ ಪದ್ಯ ಅಥವಾ ಜನಪದ ಗೀತೆಯ ಒಂದು ಸಾರಾಂಶ ಹಾಗೂ ಈ ಜನಪದ ಗೀತೆಯನ್ನು ಸಂಗ್ರಹ ಮಾಡಿರ್ತಕ್ಕಂಥ ಕೃತಿಕಾರರ ರಚನೆ ಅಥವಾ ಕೃತಿಕಾರರ ಒಂದು ಪರಿಚಯವನ್ನು ನಾವಿಲ್ಲಿ ನೋಡೋಣ. ಕೃತಿಕಾರ ನಿರಕ್ಷರಸ್ಥರಾದ ಗ್ರಾಮೀಣ ಜನರು ತಮ್ಮ ಜೀವನಾನುಭವಗಳನ್ನು ಸಹಜವಾಗಿಯೇ ಅಭಿವ್ಯಕ್ತಿಸುವ ಜನಪದ ಸಾಹಿತ್ಯ ಕಂಠಸ್ಥ ಸಂಪ್ರದಾಯದಲ್ಲಿ ಬೆಳೆದು ಬಂದಿದೆ. ಶುದ್ಧ ದೇಸಿಯ ಸೊಗಡನ್ನು ಹೊಂದಿರುವ ಜನಪದ ಗೀತೆಗಳು ಸತ್ವಯುತವಾಗಿದ್ದು ವಿವೇಕವನ್ನು ಬೋಧಿಸುವ ನೀತಿ ವಾಕ್ಯಗಳಾಗಿವೆ. ಪ್ರಸ್ತುತ ಜನಪದ ಗೀತೆಯಲ್ಲಿ ಆ ತಾಯಿ ತನ್ನ ಮಗುವಿಗೆ ವಿವೇಕ ವಿದ್ಯಾಭ್ಯಾಸದ ಮಹತ್ವ ಹಾಗೂ ಶ್ರೀಮಂತಿಕೆಯ ಅಸ್ಥಿರತೆ ಮತ್ತು ನಮ್ಮ ನಡವಳಿಕೆಗಳ ಮೇಲಿನ ನಂಬಿಕೆ ತಾಯಿ ಮೇಲಿನ ಪ್ರೀತಿ ಸಂಬಂಧಗಳು ನಿಜ ಸ್ವರೂಪವನ್ನು ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ತ್ರಿಪದಿಗಳನ್ನು ಅಂದರೆ ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಈ ಜನಪದ ಗೀತೆಯ ತ್ರಿಪದಿಗಳನ್ನು ದೇ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಯಾವುದು ಗರತಿಯ ಹಾಡು ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಪ್ರಸ್ತುತ ಈ ತ್ರಿಪದಿಗಳನ್ನು ದೇ ಜವರೇಗೌಡ ಸಂಗ್ರಹಿಸಿರುವ ಅಥವಾ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಎಲ್ಲರಿಗೂ ಸೇರಿದ ವಸ್ತುವನ್ನು ಯಾವಾಗಲೂ ಚೆನ್ನಾಗಿಡಬೇಕು. ಅಂದ್ರೆ ಸಾರ್ವಜನಿಕರ ಆಸ್ತಿಯನ್ನು ಯಾವಾಗೂ ಅದಕ್ಕೆ ಧಕ್ಕೆ ತರಬಾರದು, ಅಂದ್ರೆ ಅಡಚಣೆ ಮಾಡಬಾರದು. ಉದಾಹರಣೆಗೆ ಸಾರ್ವಜನಿಕ ರಸ್ತೆ ಆಗಿರ್ಬೋದು, ಆಸ್ಪತ್ರೆ, ಶಾಲೆ, ಬಸ್ಸು, ರೈಲು ಮುಂತಾದ ಅನೇಕ ಸಾರ್ವಜನಿಕ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಧಕ್ಕೆ ತರಬಾರದು. ಈಗ ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಈ ಪದ್ಯದ ಒಂದು ಪಾಠ ಪ್ರವೇಶವನ್ನ ನೋಡೋಣ. ಜನಪದ ಸಾಹಿತ್ಯದಲ್ಲಿ ಗೀತೆಯೊಂದು ಪ್ರಮುಖ ಪ್ರಕಾರವಾಗಿದ್ದು ನೂರಾರು ವರ್ಷಗಳಿಂದ ಮೌಖಿಕವಾಗಿ ಜನರಿಂದ ಜನರಿಗಾಗಿ ವರ್ಗಾವಣೆಯಾಗಿರ್ತಕ್ಕಂಥ ಒಂದು ಸಾಹಿತ್ಯವಾಗಿದೆ. ಯಾವುದು ಜನಪದ ಸಾಹಿತ್ಯ. ಅದು ಗ್ರಾಮೀಣ ಜನರ ಬದುಕಿನೊಂದಿಗೆ ಸಂಬಂಧವನ್ನು ಬೆಸೆದುಕೊಂಡಿದೆ. ಬಹುತೇಕ ಜನಪದ ಗೀತೆಗಳು ಗ್ರಾಮೀಣ ಜನರ ಕಾರ್ಯಗಳ ಮೂಲಕ ಅಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಮೂಲಕ ಅವರ ಪ್ರೇರಣೆಯಿಂದ ಆ ಕಾರ್ಯಗಳ ಪ್ರೇರಣೆಯಿಂದ ಜನ್ಮ ಪಡೆದಿವೆ. ಉದಾಹರಣೆಗೆ ರೈತರಾಗಿರ್ತಕ್ಕಂಥವ್ರು ಅಥವಾ ಗ್ರಾಮೀಣ ಜನರು ಕುಟ್ಟುವುದು, ಬೀಸುವುದು, ಕೇರುವುದು, ಕಡಿಯುವುದು, ತೂಗುವುದು, ಬಿತ್ತುವುದು, ತೂರುವುದು, ಕಳೆ ಕೀಳುವುದು, ಗಾಡಿ ಹೊಡೆಯುವುದು ಮುಂತಾದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭಗಳಲ್ಲಿ ಈ ಹಾಡುಗಳು ಸಹಜವಾಗಿ ಹೊರಹೊಮ್ಮುತ್ತವೆ. ಇದರ ಜೊತೆಗೆ ಗ್ರಾಮೀಣ ಜನರು ಆಚರಿಸ್ತಕ್ಕಂಥ ಹಬ್ಬ, ಹರಿದಿನ, ಮದುವೆ, ಗೃಹ ಪ್ರವೇಶ ಮುಂತಾದ ಅನೇಕ ಶುಭ ಕಾರ್ಯಗಳು ಹಾಡಿನಿಂದಲೇ ಆರಂಭಗೊಂಡು ಹಾಡಿನಿಂದಲೇ ಮುಕ್ತಾಯಗೊಳ್ಳುತ್ತವೆ. ಈ ಜನಪದ ಗೀತೆಗಳು ಜೀವನದ ಮೌಲ್ಯಗಳನ್ನು ಒಳಗೊಂಡಿದ್ದು ಬದುಕನ್ನು ಅಂದ್ರೆ ಮಾನವನ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಮಾರ್ಗದರ್ಶಿಯಾಗಿವೆ. ಯಾವುದು ಜನಪದ ಸಾಹಿತ್ಯ ಅಥವಾ ಜನಪದ ಗೀತೆಗಳು. ಈಗ ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ. ಸಂಸಾರವೆಂಬುವುದು ಸಾಗರ ಹೊಳೆಯಪ್ಪ, ಈಸಬಲ್ಲವನಿಗೆ ಹಿರಿಯೋದ್ದ ನನ್ನ ಕಂದ, ಓದಬಲ್ಲವನಿಗೆ ಕೈಲಾಸ. ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವರ, ಬಂಗಾರ ನಿನಗೆ ಸ್ಥಿರವಲ್ಲ, ಮದ್ದಿನದ ಹೊತ್ತು ಹೊರಳೋದು ತಡವಲ್ಲ. ತೊಟ್ಟು ಕುದಿಯಲು ಬೇಡ, ಹಿಟ್ಟು ಹಂಗಸಬೇಡ, ಎಷ್ಟುಂಡರೆಂದು ಹನಬೇಡ, ಇವು ಮೂರು ಮುಟ್ಟೋದು ಶಿವನ ಬಳೆಯಲ್ಲಿ. ಅಕ್ಕ ಎದುರೆ ಭಾವ, ರೊಕ್ಕ ಎದುರೆ ಸಂತಿ, ಮಕ್ಕಳಿದ್ರೆ ಮನೆ ಮಾರು, ಹರಿದವ್ವ ನೀ ಇದ್ರೆ ನಮಗೆ ಸಾಮ್ರಾಜ್ಯ. ಉಂಡಾಗ ಹುಡುವಾಗ ಜನವೆಲ್ಲ ನೆಂಟರು, ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದನ್ನ ಮುಖ ನೋಡ. ತಾಯಿ ತನ್ನ ಮಗುವಿಗೆ
ಆಚಾರ ಕೆ ಅರಸನಾಗು ಅಂದ್ರೆ ಒಳ್ಳೆ ಸಂಪ್ರದಾಯಕ್ಕೆ ನೀನು ಶ್ರೇಷ್ಠನಾಗು ಅಥವಾ ರಾಜನಾಗು ನೀನು ಪ್ರಭು ಅಥವಾ ದೊರೆಯಾಗು ಹಾಗೂ ನೀತಿಯಲ್ಲಿ ನೀತಿಯಲ್ಲಿ ನೀನು ಶ್ರೇಷ್ಠನಾಗು ಅಂದ್ರೆ ಉತ್ತಮನಾಗು ನೀತಿಯಲ್ಲಿ ನೀತಿ ಅಂದ್ರೆ ಒಳ್ಳೆ ಕೆಲಸಗಳು ಮಾಡೋದರಲ್ಲಿ ಆ ರೀತಿ ನೀನು ಒಳ್ಳೆ ಸಂಪ್ರದಾಯದಲ್ಲಿ ನೀನು ಪ್ರಭುವಾಗು ಮಾತಿನಲ್ಲಿ ನೀನು ಮಾತಾಡಬೇಕಂದ್ರೆ ಶ್ರೇಷ್ಠವಾದದ್ದನ್ನೇ ಅತಿ ಉತ್ತಮವಾದದ್ದನ್ನೇ ಮಾತಾಡು ಅಂದ್ರೆ ಮಾತಿನಲ್ಲಿ ಚೂಡಾಮಣಿಯಾಗು ಅಂದ್ರೆ ರತ್ನದಂತ ಅಂದ್ರೆ ರತ್ನ ಇದ್ದಂಗೆ ನಿನ್ನ ಮಾತುಗಳಂದು ಮಾತಾಡು ಇಡೀ ಪ್ರಪಂಚಕ್ಕೆ ಉತ್ತಮ ಕೆಲಸ ಮಾಡುವ ಬೆಳಗುವ ಜ್ಯೋತಿ ಹಾಗು ಎಂದು ಬುದ್ಧಿ ಮಾತುಗಳನ್ನು ಬೋಧಿಸುತ್ತಾಳೆ ಯಾರೋ ತಾಯಿ ತನ್ನ ಮಗುವಿಗೆ ಸಂಸಾರ ಎಂಬ ಕುಟುಂಬದ ಸಾಗರವನ್ನು ಇಲ್ಲಿ ಸಂಸಾರ ಅಂದ್ರೆ ಕುಟುಂಬ ಅಥವಾ ಲೌಕಿಕ ಜೀವನವನ್ನು ನಡೆಸತಕ್ಕಂತ ಒಂದು ವ್ಯವಸ್ಥೆ ಕುಟುಂಬ ಸಂಸಾರವೆಂಬ ಸಾಗರವನ್ನು ಸಮುದ್ರವನ್ನು ಈಜಿ ದಾಟಬೇಕಂದ್ರೆ ಧೈರ್ಯವಂತನಿರಬೇಕು ಅಥವಾ ಈಜು ಬಲ್ಲವನಿಗೆ ಧೈರ್ಯವಂತನಿಗೆ ಆ ಸಮುದ್ರವೂ ಕೂಡ ಏನಾಗುತ್ತೆ ಚಿಕ್ಕ ತೊರೆಯಂತೆ ನದಿಯಂತೆ ನೀರಿರುವ ನದಿಯಂತೆ ಸುಲಭವಾಗುತ್ತೆ ಯಾವುದೋ ದೊಡ್ಡದಾಗಿರ್ತಕ್ಕಂಥ ಸಮುದ್ರವೂ ಕೂಡ ಈಜು ಬಲ್ಲವನಿಗೆ ಅಥವಾ ಧೈರ್ಯವಂತನಿಗೆ ಅದೇನಾಗುತ್ತೆ ಅಂದ್ರೆ ಸಮುದ್ರವು ನೀರಿನಂತೆ ನೀರಿರುವ ತೊರೆಯಂತೆ ಅದೇ ಸಂಸಾರದ ಓದಬಲ್ಲವನಿಗೆ ಶಿವನ ವಾಸಸ್ಥಾನ ಕೈಲಾಸದಂತೆ ನೆಮ್ಮದಿಯನ್ನು ನೀಡುತ್ತದೆ ಸಿರಿವಂತಿಕೆ ಬಂದಿದೆ ಅಂತ ಬಡವರನ್ನು ತೆಗಳಬಾರದು ಅಂದ್ರೆ ಬಂಗಾರದ ಬಳೆತೊಟ್ಟು ಇಲ್ಲಿ ಬಂಗಾರ ಅಂದ್ರೆ ಬಂಗಾರದ ನಾನಾರ್ಥಗಳನ್ನು ಬರೆಯಿರಿ ಬಂಗಾರ ಅಂದ್ರೆ ಹೇಮ ಕನಕ ಚಿನ್ನ ಈ ರೀತಿಯಾಗಿ ನಾನಾರ್ಥಗಳನ್ನು ಸಮಾರ್ಥಗಳನ್ನು ನಾವು ನೋಡಬಹುದಾಗುತ್ತೆ ಬಳೆತೊಟ್ಟು ಅಂದ್ರೆ ಬಂಗಾರದ ಬಳೆತೊಟ್ಟು ಬೈಬೇಡ ಬಡವರ ಅಂದ್ರೆ ನೀನು ಸಿರಿವಂತಿಕೆ ಬಂದಿದಂತ ಬಡವರನ್ನು ತೆಗಳಬಾರದು ಅಂದ್ರೆ ಅವರು ಹೀಯಾಳಿಸಬಾರದು ಅಂದರೆ ಬಂಗಾರದ ಒಡವೆಗಳನ್ನು ತೊಟ್ಟು ಅದನ್ನು ತೋರಿಸಲು ಕೈಯಾಡಿಸುತ್ತ ಅಂದ್ರೆ ಕೈಯಾಡಿಸುತ್ತ ಬಡವರನ್ನು ಬೈಬೇಡ ಅಂದ್ರೆ ನೀನು ಬಂಗಾರದ ನಮಗೆ ಶ್ರೀಮಂತಿಕೆ ಬಂದಿದೆ ಅಂತ ಒಡವೆಗಳನ್ನು ತೊಟ್ಟು ಅದನ್ನು ತೋರಿಸಲು ಪ್ರದರ್ಶನ ಮಾಡಲು ಕೈಯಾಡಿಸುತ್ತ ಅವ್ರನ್ನು ಬೈಬೇಡ ಬಂಗಾರ ನಿನಗೆ ಸ್ಥಿರವಲ್ಲ ಸ್ಥಿರ ಅಂದ್ರೆ ಶಾಶ್ವತವಲ್ಲ ಅದು ಅಸ್ಥಿರವಾಗುತ್ತೆ ಅಶಾಶ್ವತವಾಗುತ್ತೆ ನಿನಗೆ ಸ್ಥಿರವಲ್ಲ ಅಂದ್ರೆ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಶಾಶ್ವತವಲ್ಲ ಮಧ್ಯಾಹ್ನದ ಹೊತ್ತು ಹೊರಳೋದು ತಡವಲ್ಲ ಅಂದ್ರೆ ಮದ್ದಿನ ಅಂದ್ರೆ ಇಲ್ಲಿ ಮಧ್ಯಾಹ್ನ ಮದ್ದಿನ ಅಂದ್ರೆ ಮಧ್ಯಾಹ್ನ ಮದ್ದಿನ ಅಂದ್ರೆ ಮಧ್ಯಾಹ್ನ ಮದ್ದಿನ ಮಧ್ಯಾಹ್ನ ಮಧ್ಯಾಹ್ನ ಅರ್ಥ ಆಯ್ತಾ ಬಂಗಾರ ನಿನಗೆ ಸ್ಥಿರವಲ್ಲ ಮದ್ದಿನ ಅಂದ್ರೆ ಮಧ್ಯಾಹ್ನದ ಹೊತ್ತು ಅಂದ್ರೆ ಮಧ್ಯಾಹ್ನದ ಸಮಯ ಹೇಗೆ ಸ್ಥಿರವಾಗಿರದೆ ಜಾರಿ ಸಂಜೆಯಾಗುವುದೋ ಹಾಗೆಯೇ ಸಿರುವಂತಿಕೆಯೂ ಕೂಡ ಜಾರಿ ಹೋಗಿ ಬಡತನ ಬರಬಹುದು ಆದ್ದರಿಂದ ಬಂಗಾರದ ಸ್ಥಿರವಲ್ಲ ಹಾಗಾಗಿ ನೀನು ಸಿರಿವಂತಿಕೆ ಬಂದಿದೆ ಎಂದು ಮೆರೆಯಲ್ಲಿ ಯಾವ ಯಾವ ವರ್ತನೆಗಳು ಅಥವಾ ಮಾನವ ಮಾಡ್ತಕ್ಕಂತ ಕೆಲಸ ಕಾರ್ಯಗಳು ಶಿವನಿಗೆ ಹೇಗೆ ಪ್ರಿಯವಾಗುವುದಿಲ್ಲವೋ ಎಂಬುದನ್ನು ಜನಪದರು ತಿಳಿಸುತ್ತಾರೆ ಯಾರಿಗಾದರೂ ಏನಾದರೂ ಕೊಟ್ಟರೆ ಕೊಟ್ಟು ಕುದಿಯಲೇ ಬೇಡ ಅಂದ್ರೆ ಕೊಟ್ಟು ಕುದಿ ಅಂದ್ರೆ ನೋವು ತಿನ್ನಬೇಡ ಸಂಕಟ ತಿನ್ನಬೇಡ ನೋವು ಅಂದ್ರೆ ಕೊಟ್ಟು ಯಾರಿಗಾದ್ರೂ ಏನ ದಾನ ಮಾಡಿ ಕೊಟ್ಟು ಕುದಿಯಲು ಬೇಡ ಅಂದ್ರೆ ಇಟ್ಟು ಹಂಗಸಬೇಡ ಎಷ್ಟುಂಡ ಎಂದು ಹಣ ಬೇಡ ಇವು ಮೂರು ಮುಟ್ಟೋದು ಶಿವನ ಬಳೆಯಲ್ಲಿ ಅಂದ್ರೆ ಏನಾದರೂ ಕೊಟ್ರೆ ಅದಕ್ಕಾಗಿ ಕೊಟ್ಟು ಬಿಟ್ಟೆ ಎಂದು ಸಂಕಟ ಪಡಬೇಡ ಅಂದ್ರೆ ನೋವು ತಿನ್ನಬೇಡ ಯಾತನೆ ಪಡಬೇಡ ಅಂದ್ರೆ ಕೊಟ್ಟು ಸಂತೃಪ್ತಿಯಿಂದ ಮನಸ್ತೃಪ್ತಿಯಿಂದ ಸಂತೋಷವಾಗಿ ಕೊಡು ಇಲ್ಲಾಂದ್ರೆ ಕೊಡಬೇಡ ಕೊಟ್ಟು ಕುದಿಯಬೇಡ ಅದಕ್ಕಾಗಿ ಕೊಟ್ಟು ಬಿಟ್ಟೆ ಎಂದು ಸಂಕಟ ಪಡಬೇಡ ಊಟಕ್ಕೆ ನೀಡಿ ಅಂಗಿಸಬಾರದು ಅಂದ್ರೆ ಊಟವನ್ನಿಟ್ಟು ಅಂಗಿಸಬೇಡ ಅಂದ್ರೆ ಊಟಕ್ಕೆ ಬಡಿಸಿ ಅಬ್ಬ ಎಷ್ಟೊಂದು ಊಟ ಮಾಡಿದ್ರು ಅಂದ್ರೆ ಎಷ್ಟು ಉಂಡರು ಎಷ್ಟೊಂದು ಊಟ ಮಾಡಿದ್ರು ಎಂದೆಲ್ಲ ಅನಬೇಡ ಈ ಮೂರು ವರ್ತನೆಗಳು ಸೇರೋದು ಶಿವನಿಗೆ ಇಷ್ಟವಾಗುವುದಿಲ್ಲ ಈ ಮೂರು ಅಂದ್ರೆ ಕೆಟ್ಟ ಒಂದು ವರ್ತನೆಗಳು ಕೆಟ್ಟ ಕಾರ್ಯಗಳು ಶಿವನಿಗೆ ಇಷ್ಟವಾಗುವುದಿಲ್ಲ ಯಾವ್ಯಾವೋ ಕೊಟ್ಟು ಕುದಿಯಬೇಡ ಇಟ್ಟು ಅಂಗಸಬೇಡ ಎಷ್ಟು ಉಂಡರೆ ಎಂದು ಅನಬೇಡ ಅಂದ್ರೆ ಕೊಟ್ಟು ಕುದಿಯಬೇಡ ಇಟ್ಟು ಅಂಗಸಬೇಡ ಎಷ್ಟು ಉಂಡರೆಂದು ಅನಬೇಡ ಈ ಮೂರು ವರ್ತನೆಗಳು ಶಿವನಿಗೆ ಇಷ್ಟವಾಗೋದಿಲ್ಲ ಅಕ್ಕ ಇದ್ರೆ ಭಾವ
ರೊಕ್ಕ ಇದ್ರೆ ಸಂತೆ ಭಾವ ಅಂದ್ರೆ ಅಕ್ಕನ ಗಂಡ ರೊಕ್ಕ ಅಂದ್ರೆ ಹಣ ಸಂತೆ ಅಂದ್ರೆ ನಿಯಮಿತ ಒಂದು ಸ್ಥಳ ಅಂದ್ರೆ ಜನರು ತಮಗೆ ಅವಶ್ಯಕತೆ ಇರತಕ್ಕಂತ ವಸ್ತುಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗಿರತಕ್ಕಂತ ಒಂದು ವ್ಯವಸ್ಥೆ ಆಗಿರತಕ್ಕಂತ ಒಂದು ಸ್ಥಳವಾಗಿದೆ ಅಂದ್ರೆ ಅಕ್ಕ ಅಂದ್ರೆ ಭಾವ ಹಾಗೂ ರೊಕ್ಕ ಅಂದ್ರೆ ಹಣವಿದ್ರೆ ಅಂದ್ರೆ ಹಣವಿದ್ರೆ ಸಂತೆಗೆ ಹೋಗಲು ಸಾಧ್ಯವಾಗುತ್ತದೆ ಅಂದ್ರೆ ಅಕ್ಕ ಇಲ್ಲವಂದ್ರೆ ಭಾವ ಬರಲು ಸಾಧ್ಯವಿಲ್ಲ ಹಾಗೂ ನಮ್ಮ ಹತ್ತಿರ ಹಣವಿಲ್ಲವೆಂದರೆ ಏನಾದರೂ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಒಂದು ಕುಟುಂಬ ಮನೆ ಎನಿಸಿಕೊಳ್ಳಬೇಕಂದ್ರೆ ಆ ಮನೆಯಲ್ಲಿ ಮಕ್ಕಳಿರಬೇಕಾಗುತ್ತೆ ಹಾಗೂ ನಮಗೆ ಏನೂ ಇಲ್ಲ ಅಂದ್ರೂ ಜನ್ಮ ಕೊಟ್ಟಿರುವ ತಾಯಿ ಇದ್ರೆ ಅದು ನಮಗೆ ಸಾಮ್ರಾಜ್ಯವಿದ್ದಂತೆ ಅಂದ್ರೆ ಎಲ್ಲಾ ಇದ್ದಂತೆ ಎಲ್ಲವೂ ದೊರೆತಂತೆ ನಮಗೆ ಎಲ್ಲಾ ಇದೆ ಅಂತ ಅಂದ್ರೆ ಒಬ್ಬ ತಾಯಿ ನಮಗೆ ಜನ್ಮ ಕೊಟ್ಟಿರ್ತಕ್ಕಂತ ಹಡಿದೇವ ನಮ್ಮ ಜೊತೆಯಲ್ಲಿದ್ರೆ ಅದೇ ನಮಗೆ ದೊಡ್ಡ ಸಾಮ್ರಾಜ್ಯವಿದ್ದಂತೆ ಉಂಡಾಗ ನೋಡುವಾಗ ಜನವೆಲ್ಲ ನೆಂಟರು ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಹೊಡ ಹುಟ್ಟಿದನ್ನ ಮುಖ ನೋಡ ಅಂದ್ರೆ ಉಂಡಾಗ ಅಂದ್ರೆ ಊಟ ಮಾಡುವಾಗ ಉಂಡಾಗ ಅಂದ್ರೆ ಊಟ ಮಾಡುವಾಗ ಉಡುವಾಗ ಅಂದ್ರೆ ಬಟ್ಟೆ ತೊಡುವಾಗ ಜನವೆಲ್ಲ ಅಂದ್ರೆ ನೆಂಟರು ಅಂದ್ರೆ ಸಂಬಂಧಿಕರು ನೆಂಟರು ಅಂದ್ರೆ ಸಂಬಂಧಿಕರು ಅಡವಿ ಅಂದ್ರೆ ಇಲ್ಲಿ ಕಾಡು ಅಡವಿ ಅಂದ್ರೆ ಕಾಡು ಒಡಹುಟ್ಟಿದನ್ನ ಅಂದ್ರೆ ಸಹೋದರ ನಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂತ ಸಹೋದರ ಅಥವಾ ಸಹೋದರಿ ಹುಡುಗಿ ಹುಟ್ಟಿದನ್ನ ಅಂದ್ರೆ ಒಡಹುಟ್ಟಿದನ್ನ ಸಹೋದರ ಇಲ್ಲಿ ಅಂದ್ರೆ ಉಂಡಾಗ ಹೊಡುವಾಗ ಜನವೆಲ್ಲ ನೆಂಟರು ಅಂದ್ರೆ ಉಂಡಾಗ ಊಟ ಮಾಡ್ಬೇಕಂದ್ರೆ ಬಟ್ಟೆ ಹಾಕೊಳ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಎಲ್ಲರೂ ಜನರಲ್ಲಿ ಏನಾಗ್ತಾರೆ ನೆಂಟರಾಗ್ತಾರೆ ಸಂಬಂಧಗಳಾಗ್ತಾರೆ ಆ ರೀತಿ ನಮ್ಮಲ್ಲಿ ಸಿರಿವಂತಿಕೆ ಇದ್ರೆ ಹಾಗೂ ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲ ಅಂದ್ರೆ ಇರುವಾಗ ಜನರೆಲ್ಲ ನೆಂಟರಾಗುತ್ತಾರೆ ಆದರೆ ಅಡವಿಯ ಕಾಡಿನ ಸೊಪ್ಪು ಅಥವಾ ಅಡವಿ ಅಥವಾ ಕಾಡಿನ ಸೊಪ್ಪು ಸೌದೆಯ ಭಾರವನ್ನು ತರುವಂತಹ ಬಡತನ ನಮಗೆ ಬಂದಿದ್ದರೆ ಅಥವಾ ಬಂದಾಗ ಜನರಲ್ಲಿ ನಮ್ಮ ಜೊತೆಯಲ್ಲಿ ಹುಟ್ಟಿದ ಸಹೋದರ ಅವ ಸಹೋದರರು ಕೂಡ ನಮ್ಮ ಮನೆ ಹತ್ರ ಬರೋದಿಲ್ಲ ನಮ್ಮ ಹತ್ರ ಬರೋದರಲ್ಲಿ ನಮ್ಮ ಮುಖವನ್ನೂ ಕೂಡ ನೋಡೋದಿಲ್ಲ ಏಕೆಂದರೆ ನೋಡಿದರೆ ಎಲ್ಲಿ ನಮ್ಮಿಂದ ಸಹಾಯ ಬೇಡವರು ಎಂಬ ಭಯ ಅವರಿಗೆ ಕಾಡುತ್ತಿರುತ್ತದೆ ಆದ್ದರಿಂದ ಮುಖವನ್ನೇ ನೋಡದೆ ಹೋಗುತ್ತಾರೆ ಯಾರೋ ಸಹೋದರ ಅಥವಾ ಒಡ ಹುಟ್ಟಿದ ಅಣ್ಣ ನಮ್ಮ ಮುಖವನ್ನು ನೋಡೋದಿಲ್ಲ ಯಾಕೆ ನೋಡೋದಿಲ್ಲ ಎಲ್ಲಿ ನನ್ನಿಂದ ಸಹಾಯವನ್ನು ಬೇಡ್ತಾರೋ ನಾನು ಯಾಕೆ ಸಹಾಯ ಮಾಡಬೇಕು ಎಂಬ ಭಯದಿಂದ ಅವ್ರು ಏನ್ ಮಾಡ್ತಾರೆ ಮುಖ ನೋಡದಿರ ಹೊರಟೋಗ್ತಾರೆ ಇಲ್ಲಿಗೆ ಸಾರಾಂಶ ಮುಕ್ತಾಯವಾಯ್ತು ಧನ್ಯವಾದಗಳು